ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಚ್ಚೈಕೆ ಸ್ವಾಗತ. ನಾನು ಸಲೀಂ ಬೋಳಂಗಡಿ. ಕೋವಿಡ್ ವಿಚಾರವಾಗಿ ಆಡಳಿತಾರೂಢ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಸಿಎಂ ಇಬ್ರಾಹಿಂ ಕೋವಿಡ್ ಬಂದ್ರೆ ಬಿಜೆಪಿಯವರಿಗೆ ಖುಷಿ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಕೋವಿಡ್ ಎಂಬುದು ಯಾತ್ರೆಗಳನ್ನು ತಡೆಯುವ ತಂತ್ರಗಾರಿಕೆ ಅಷ್ಟೇ ಎಂದು ಇಬ್ರಾಹಿಂ ಹೇಳಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋವಿಡ್ ಎಂಬುದು ಯಾತ್ರೆಗಳನ್ನು ತಡೆಯುವ ತಂತ್ರಗಾರಿಕೆ ಅಷ್ಟೇ. ಕೋವಿಡ್ ಹಿನ್ನೆಲೆ ಪಂಚರತ್ನ ಯಾತ್ರೆ ತಡೆಗೆ ಸರ್ಕಾರದ ಪ್ರಯತ್ನ ನಡೆದಿದೆ. ಯಾತ್ರೆಗೆ ಜನರ ಬೆಂಬಲ ಸಿಗುತ್ತಿರುವುದು ಬಿಜೆಪಿಗೆ ಸಹಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಕೋವಿಡ್ ಬಂದರೆ ಬಿಜೆಪಿಯವರಿಗೆ ಖುಷಿ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಕೋವಿಡ್ ಬರಲ್ಲ, ಕೋವಿಡ್ನಿಂದ ಸಾವಿಗೀಡಾದವರ ಶಾಪ ಬಿಜೆಪಿಗೆ ತಟ್ಟಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಬಿಜೆಪಿ ಇನ್ನು ಮುಂದೆ ಅಧಿಕಾರಕ್ಕೆ ಬರಲ್ಲ, ಇದೇ ಬಿಜೆಪಿಗೆ ಕೊನೆಯ ಅಧಿಕಾರ ಎಂದು ಭವಿಷ್ಯ ನುಡಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇಮ್ಯುನಿಟಿ ಕಡಿಮೆ ಆಗಿರಬೇಕು, ಅದಕ್ಕೆ ಅವರು ಕೋವಿಡ್ ಹಿನ್ನೆಲೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಮುಖಂಡರ ನಿಯೋಗವು ಗೃಹ ಸಚಿವ ಆರಗ ಜ್ಞಾನೇಂದ್ರರನ್ನು ಬುಧವಾರ ಭೇಟಿಯಾಗಿ ಮಾತುಕತೆ ನಡೆಸಿತು. ಇದೇ ನಿಯೋಗ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡಿತು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಭೇಟಿಯಾದ ನಿಯೋಗವು ಇತ್ತೀಚೆಗೆ ಮಂಗಳೂರಿನ ಕಾಟಿಪಳ್ಳದಲ್ಲಿ ಹತ್ಯೆಯಾದ ಜಲೀಲ್ರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂತೆ ಎಲ್ಲಾ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಮುಖಂಡರ ನಿಯೋಗವು ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ವಿದ್ವೇಷಕ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಮೂಡಾ ಅಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ, ಮಾಜಿ ಮೇಯರ್ ಹಾಗೂ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಕೆ ಅಶ್ರಫ್, ಉಪಾಧ್ಯಕ್ಷ ಅದ್ದು ಕೃಷ್ಣಾಪುರ, ಕಾರ್ಯದರ್ಶಿ ಸಿಎಂ ಮುಸ್ತಫಾ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಡೆಸಿದ ದಿಲ್ಲಿ ದಂಡಯಾತ್ರೆ ವಿಫಲವಾಗಿದೆ. ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ನಾಲ್ಕು ಮಂದಿಯನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಕುರಿತು ಮುಖ್ಯಮಂತ್ರಿಗಳು ಮುಂದಿಟ್ಟ ಪ್ರಸ್ತಾಪಕ್ಕೆ ಅಮಿತ್ ಶಾ ಸಹಮತ ವ್ಯಕ್ತಪಡಿಸಲಿಲ್ಲ. ಈ ನಾಯಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳದಿದ್ದರೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗುತ್ತದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರೆ ಅವರೆಲ್ಲ ಪಕ್ಷನಿಷ್ಠರು, ಯಾವ ಕಾರಣಕ್ಕೂ ಬಂಡಾಯದಂತಹ ಕೆಲಸಕ್ಕೆ ಕೈಹಾಕುವುದಿಲ್ಲ ಎಂದು ಅಮಿತ್ ಶಾ ಹೇಳಿದರೆನ್ನಲಾಗಿದೆ. ಸೋಮವಾರ ದಿಲ್ಲಿಗೆ ದೌಡಾಯಿಸಿದ್ದ ಬಸವರಾಜ ಬೊಮ್ಮಾಯಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜತೆ ಸುದೀರ್ಘ ಚರ್ಚೆ ನಡೆಸಿದರಾದರೂ ಯಾವ ಫಲವೂ ಸಿಗಲಿಲ್ಲ. ಬದಲಿಗೆ ರಾಜ್ಯ ಸಚಿವ ಸಂಪುಟವನ್ನು ವಿಸ್ತರಿಸುವ ಕುರಿತು ಮತ್ತೊಮ್ಮೆ ಮಾತುಕತೆ ನಡೆಸೋಣ ಎಂದ ಅಮಿತ್ ಶಾ ಮತ್ತು ನಡ್ಡಾ ಪಂಚಮಸಾಲಿಗಳಿಗೆ ಮೀಸಲಾತಿ ಒದಗಿಸಿಕೊಡುವ ಪ್ರಸ್ತಾಪದ ಬಗ್ಗೆಯೂ ಒಲವು ವ್ಯಕ್ತಪಡಿಸಲಿಲ್ಲ. ಹಾವೇರಿಯಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನವನ್ನು ರಾಜಕೀಯ ಸಮಾವೇಶವೆಂದು ಖಂಡಿಸಿ ಅದಕ್ಕೆ ಪರ್ಯಾಯವಾಗಿ ಪ್ರಗತಿಪರ ಚಿಂತಕರು, ಹಿರಿಯ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು ಒಟ್ಟುಗೂಡಿ ಜನವರಿ 8ರಂದು ಜನಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಿದ್ದಾರೆ. ಈ ಸಮಾವೇಶಕ್ಕೆ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬೆಂಬಲ ಸೂಚಿಸಿದ್ದಾರೆ. ಜನಸಾಹಿತ್ಯ ಸಮ್ಮೇಳನವು ನಗರದ ಕೆಆರ್ ಸರ್ಕಲ್ನಲ್ಲಿರುವ ಅಲುಮ್ನೈ ಸಭಾಂಗಣದಲ್ಲಿ ರವಿವಾರ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು ಸಾಹಿತಿಗಳಾದ ಪುರುಷೋತ್ತಮ ಬಿಳಿಮಲೆ, ದಿನೇಶ್ ಅಮೀನ್ಮಟ್ಟು, ದೇವನೂರು ಮಹಾದೇವ, ಎಸ್ಜಿ ಸಿದ್ದರಾಮಯ್ಯ, ಮುಕುಂದ್ರಾಜ್, ಕೆ ಶರೀಫ, ವಿಮಲಾ ಕೆಎಸ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ತಿಳಿದುಬಂದಿದೆ. ಹಲವಾರು ಮಹತ್ವದ ಕೃತಿಗಳನ್ನು ರಚಿಸಿರುವ, ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಕಾನೂನು ರೂಪಿಸಬೇಕಾದವರೇ ಕಾನೂನು ಮುರಿದರೆ ಹೇಗೆ? ಇಂತಹದ್ದೊಂದು ಪ್ರಶ್ನೆಯನ್ನು ಸಚಿವ ಮುರುಗೇಶ್ ಆರ್ ನಿರಾಣಿಯವರ ಹೆಲ್ಮೆಟ್ ರಹಿತ ಬೈಕ್ ಸವಾರಿ ಹುಟ್ಟುಹಾಕಿದೆ. ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಬುಧವಾರ ಸಚಿವ ಮುರುಗೇಶ್ ನಿರಾಣಿ ಮೋಟಾರ್ ಬೈಕ್ನಲ್ಲಿ ಹಿಂಬದಿ ಸವಾರರಾಗಿ ಬಂದರು. ಚಾಲಕನಾಗಲಿ ಸಹ ಸವಾರರಾಗಿದ್ದ ಸಚಿವರಾಗಲಿ ಹೆಲ್ಮೆಟ್ ಧರಿಸಿರಲಿಲ್ಲ. ಅತಿಯಾದ ಟ್ರಾಫಿಕ್ ಜಾಮ್ ಮತ್ತು ವಾಹನ ದಟ್ಟಣೆಯಿಂದಾಗಿ ಸಚಿವರು ಬೈಕ್ನಲ್ಲಿ ತೆರಳಿದರು. ಆದರೆ ಸಚಿವರಾಗಲಿ ಅಥವಾ ಮೋಟಾರ್ ಬೈಕ್ ಚಾಲಕರಾಗಲಿ ಹೆಲ್ಮೆಟ್ ಧರಿಸದೆ ಬೆಳಗಾವಿಯತ್ತ ಸಂಚರಿಸಿದ್ದಾರೆ. ಹೆದ್ದಾರಿಯಲ್ಲೇ ಬೈಕ್ನಲ್ಲಿ ಹೆಲ್ಮೆಟ್ ಇಲ್ಲದೆ ಸಂಚರಿಸಿದ ಸಚಿವರ ಈ ನಡೆಯಿಂದ ಹೆಲ್ಮೆಟ್ ಕಡ್ಡಾಯ ನಿಯಮ ಕೇವಲ ಜನಸಾಮಾನ್ಯರಿಗಷ್ಟೇ ಅನ್ವಯವಾಗುತ್ತದೆಯೇ ಎಂಬ ಪ್ರಶ್ನೆ ಎದ್ದಿದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಚಿವರನ್ನ ತರಾಟೆಗೆ ಎತ್ತಿಕೊಳ್ಳಲಾಗುತ್ತಿದೆ. ಕಾನೂನು ರೂಪಿಸುವ ಸ್ಥಾನದಲ್ಲಿ ಇರುವ ಸಚಿವರ ನಡೆ ಜನರಿಗೆ ಮಾದರಿಯಾಗಿರಬೇಕು, ಜನರು ಇವರನ್ನ ನೋಡಿಯೇ ಅಲ್ಲವೇ ಕಲಿಯುವುದು ಎಂದು ಕಿವಿ ಹಿಂಡುವ ಸಂದೇಶಗಳು ಬರುತ್ತಿವೆ. ತಾಯಿಯ ಆಸೆಯಂತೆ ಪುತ್ರನೊಬ್ಬ ಪೈಲಟ್ ಆಗಿ ಆಕೆಯನ್ನು ಮೆಕ್ಕಾಗಿ ಕರೆದುಕೊಂಡು ಹೋಗಿದ್ದಾರೆ. ಆ ಮೂಲಕ
ಬಾಲ್ಯದಲ್ಲಿ ತಾಯಿ ಚೀಟಿಯಲ್ಲಿ ಬರೆದು ಕೇಳಿದ ಪ್ರಶ್ನೆಗೆ ಬೆಳೆದು ನಿಂತ ಮಗ ಉತ್ತರ ನೀಡಿದ್ದಾನೆ. ನೀನು ಯಾವಾಗ ಪೈಲಟ್ ಆಗುತ್ತೀಯಾ, ನೀನು ಓಡಿಸುವ ವಿಮಾನದಲ್ಲಿ ಮೆಕ್ಕಾಗಿ ನನ್ನನ್ನು ಯಾವಾಗ ಕರೆದೊಯ್ಯುತ್ತೀಯಾ ಎಂದು ತಾಯಿ ಕೇಳಿದ್ದರು. ಈ ವಿಚಾರವನ್ನು ಸ್ವತಃ ಮಗನೇ ಟ್ವೀಟ್ ಮಾಡಿ ಹಂಚಿಕೊಂಡಿದ್ದು ಜೀವನದ ಅತಿ ಹೆಮ್ಮೆಯ ಕ್ಷಣವೆಂದು ಬರೆದುಕೊಂಡಿದ್ದಾರೆ. ಅಮೀರ್ ರಶೀದ್ ವಾನಿ ಎಂಬುವವರು ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣವನ್ನ ಟ್ವೀಟ್ ಮಾಡಿದ್ದು ಬಾಲ್ಯದಲ್ಲಿ ತಾಯಿ ಪ್ರಶ್ನಿಸಿದ ಆಸೆಗೆ ಉತ್ತರ ನೀಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಪ್ರತಿ ಹೆತ್ತವರಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿನ ಕೋಟೆ ದೊಡ್ಡದಿರುತ್ತದೆ. ಅಮೀರ್ ರಶೀದ್ ವಾನಿ ಅವರ ತಾಯಿಗೂ ಅಂತಹದೊಂದು ದೊಡ್ಡ ಕನಸಿತ್ತು. ಆ ಕನಸನ್ನ ಚೀಟಿಯಲ್ಲಿ ಪ್ರಶ್ನೆಯಾಗಿ ಬರೆದಿದ್ದರು ತಾಯಿ. ನೀನು ಯಾವಾಗ ಪೈಲಟ್ ಆಗುತ್ತೀಯಾ, ನೀನು ಓಡಿಸುವ ವಿಮಾನದಲ್ಲಿ ಮೆಕ್ಕಾಗೆ ನನ್ನನ್ನು ಯಾವಾಗ ಕರೆದೊಯ್ಯುತ್ತೀಯಾ ಎಂದು ಕೇಳಿದ್ದರು. ಈ ಚೀಟಿಯನ್ನು ತನ್ನಲ್ಲೇ ಭದ್ರವಾಗಿರಿಸಿಕೊಂಡಿದ್ದ ಅಮೀರ್ ದೊಡ್ಡವರಾದ ಮೇಲೆ ನನ್ನ ತಾಯಿಯ ಆಸೆಯನ್ನ ಪೂರೈಸಿದ್ದಾರೆ. ಸದ್ಯ ಪೈಲಟ್ ಆಗಿರುವ ಅಮೀರ್ ತಾನು ಚಲಾಯಿಸುವ ವಿಮಾನದಲ್ಲೇ ತನ್ನ ತಾಯಿಯನ್ನ ಮೆಕ್ಕಾಗೆ ಕರೆದೊಯ್ದಿದ್ದಾರೆ. ಇಂದು ವಿಮಾನದಲ್ಲಿ ಪವಿತ್ರ ಕಾಬಕ್ಕೆ ಹೋಗುವ ಪ್ರಯಾಣಿಕರಲ್ಲಿ ನನ್ನ ತಾಯಿಯೂ ಒಬ್ಬರು ಮತ್ತು ನಾನು ಆ ವಿಮಾನ ಪೈಲಟ್ ಎಂದು ಅವರು ಪರೆದುಕೊಂಡಿದ್ದಾರೆ. ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿರುವ ಸರ್ಕಾರಿ ನೌಕರರಿಗೆ ಸರ್ಕಾರ ಬರೆ ಎಳೆದಿದೆ. ಓಪಿಎಸ್ ಯಾನೇ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಿದವರಿಗೆ ನಮ್ಮ ಮತ ಎಂದಿರುವ ನೌಕರರು ಮುಂದೇನು ನಿಲುವು ತಾಳುತ್ತಾರೆಂಬುದು ಸದ್ಯದ ಕುತೂಹಲ. ಓಪಿಎಸ್ ಜಾರಿ ಸಾಧ್ಯವಿಲ್ಲ ಎನ್ನುವ ಮೂಲಕ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನೌಕರರ ಗಾಯಕ್ಕೆ ಉಪ್ಪು ಸವರಿದೆ. ವೋಟ್ ಫಾರ್ ಓಪಿಎಸ್ ಯಾನೆ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಿದವರಿಗೆ ನಮ್ಮ ಮತ ಎಂದಿರುವ ನೌಕರರು ಮುಂದೇನು ನಿಲುವು ತಾಳುತ್ತಾರೆಂಬುದು ಸದ್ಯದ ಕುತೂಹಲ. ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ತರುವ ಚಿಂತನೆ ಸರ್ಕಾರಕ್ಕಿಲ್ಲ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಪ್ರಶ್ನೆಗೆ ಉತ್ತರಿಸಿರುವ ಬೊಮ್ಮಾಯಿ ಹಳೆ ಪಿಂಚಣಿ ಜಾರಿ ತರುವ ಯೋಜನೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.